ಸಿ ಭಾರತೀಯ ಜನತಾ ಪಾರ್ಟಿಯ ವಕ್ತಾರನಾಗಿ ಬೆಳಗಾವಿ ಜಿಲ್ಲೆಯನ್ನು ವಿಭಜನೆ ಮಾಡುವಂಥ ಯಾವುದೇ ಕಾರ್ಯಸೂಚಿ ನಮಗೆ ಇಲ್ಲ ಉಮೇಶ್ ಕತ್ತಿ ಸರ್ ಅವರು ಹೇಳಿರುವಂತದ್ದು ಅವರ ವೈಯಕ್ತಿಕ ಚಿಂತನೆ ಇದು ಭಾರತೀಯ ಜನತಾ ಪಾರ್ಟಿಯ ಚಿಂತನೆ ಈಗಿನ ಮಟ್ಟಿಗೆ ಇಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ನಾನು ಅದು ಅವರಿಗೆ ಬಿಟ್ಟು ಸರ್ ನೋಡಿ ನಾನು ನನ್ನ ಸ್ಪಷ್ಟ ನನ್ನ ನಿಲುವನ್ನು ನಾನು ಸ್ಪಷ್ಟ ಮಾಡಿದ್ದೀನಿ ಭಾರತೀಯ ಜನತಾ ಪಾರ್ಟಿ ಐಸ್ ಆನ್ ಟುಡೇ ಬೆಳಗಾವಿ ಜಿಲ್ಲೆಯನ್ನು ವಿಭಜನೆ ಮಾಡುವಂತ ಯಾವುದೇ ಕಾರ್ಯಸೂಚಿ ನಮ್ಮ ಮುಂದೆ ಇಲ್ಲ ಅದರ ಬಗ್ಗೆ ಮತ್ತೊಮ್ಮೆ ಮಾತನಾಡೋಣ ಸರ್ ಹೇಳಿದ್ನಲ್ಲ ನಾನು ಭಾರತೀಯ ಜನತಾ ಪಾರ್ಟಿಯ ಚಿಂತನೆ ಐಸ್ ಆನ್ ಟುಡೇ ದಿಸ್ ಈಸ್ ಅವರ್ ಚಿಂತನೆ ಅದನ್ನ ರಾಜ್ಯ ಸಂಘಟನಾ ಅಧ್ಯಕ್ಷರು ಮತ್ತೆ ಸಂಘಟನೆ ಗಮನಿಸುತ್ತೆ ಅವರು ಒಬ್ಬ ಪ್ರಬುದ್ಧ ರಾಜಕಾರಣಿ ಉಮೇಶ್ ಕತ್ತಿ ಅವರು ಬಹಳ ಸೀನಿಯರ್ ಮೋಸ್ಟ್ ರಾಜಕಾರಣಿ ಅವರು ಯಾವ ದೃಷ್ಟಿಕೋನದಿಂದ ಹೇಳಿದ್ದಾರೆ ನೀವು ಅವರನ್ನ ಕೇಳಿ ನೋಡಿ ಕ್ರಮ ಕೈಗೊಳ್ಳುವಂತ ದೊಡ್ಡ ಆಪಾದನೆ ಮಾಡುವಂತದ್ದು ಏನಿಲ್ಲ ಅದು ಅವರ ವೈಯಕ್ತಿಕ ಚಿಂತನೆ ಹೇಳಿದ್ದಾರೆ ಸರ್ ಭಾರತೀಯ ಜನತಾ ಪಾರ್ಟಿಯ ಚಿಂತನೆ ನಾನು ನಮ್ಮ ಚಿಂತನೆ ಏನು ನಮ್ಮ ಸ್ಪಷ್ಟ ನಿಲುವನ್ನು ನಾವು ಮಾಡಿದ್ದೀವಿ ಒಂದ ಸರಿ ಜಿಲ್ಲಾ ವಿಭಜನೆ ಅಂತಾರೆ ಒಂದ ಸರಿ ಉತ್ತರ ಕರ್ನಾಟಕ ನಾವು ರಾಜ್ಯನ ಒಡಿತೀರಿ ಅಂತಾರೆ ಅವೆಲ್ಲ ವೈಯಕ್ತಿಕ ಚಿಂತನೆ ಸಿ ಅದರೆಲ್ಲರ ಬಗ್ಗೆನೂ ರಾಜ್ಯ ಸರ್ಕಾರ ಆಗಿರಬಹುದು ಕೇಂದ್ರ ಸರ್ಕಾರ ಆಗಿರಬಹುದು ನಿಮ್ಮೆಲ್ಲರ ಹೋರಾಟ ಇದೆಲ್ಲವನ್ನು ಮುಟ್ಕೊಂಡು ಮಾಡಬೇಕಾಗುತ್ತೆ ನಾನು ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ನಿಲುವನ್ನು ಸ್ಪಷ್ಟ ಮಾಡಿದ್ದೇನೆ ಸಿ ಬೆಳಗಾವಿ ಜಿಲ್ಲೆಯ ವಿಭಜನೆ ಮಾಡುವಂತಹ ಸಂದರ್ಭದಲ್ಲಿ ಅವಶ್ಯಕತೆ ಬಿದ್ದಾಗ ಆ ಹೋರಾಟಗಳು ಪ್ರಜಾಪ್ರಭುತ್ವದ ನೆಲೆಯಲ್ಲಿ ನಡೆಯುತ್ತೆ ನಡೆಯೋಲ್ಲ ನಾನು ಅಂತ ಹೇಳೋಲ್ಲ ಭಾರತೀಯ ಜನತಾ ಪಾರ್ಟಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇಡೀ ರಾಷ್ಟ್ರ ನೀತಿಯಲ್ಲಿ ಒಂದು ಸ್ವಲ್ಪ ಕೇಳ್ಕೊಳ್ಳಿ ದಿಲೀಪ್ ಅವರೇ ಇದನ್ನು ಪೊಲಿಟಿಸೈಸ್ ಮಾಡಬೇಡಿ ಪ್ಲೀಸ್ ಇಡೀ ರಾಷ್ಟ್ರದಲ್ಲಿ ಸಣ್ಣ ರಾಜ್ಯಗಳು ಒಂದೇ ನಿಮಿಷ ಸಣ್ಣ ರಾಜ್ಯಗಳನ್ನು ಮಾಡುವಂಥದ್ದಕ್ಕೆ ಒಲವು ತೋರಿಸಿತ್ತು ಒಂದು ಸಂದರ್ಭದಲ್ಲಿ ಇಲ್ಲ ಅಂತ ನಾನು ಹೇಳೋಲ್ಲ ಅದು ಅಭಿವೃದ್ಧಿ ಪರವಾದಂಥ ದೃಷ್ಟಿಕೋನ ಇರೋದರಿಂದ ಅದನ್ನು ಬೆಂಬಲನೂ ಇದೆ ಅದಕ್ಕೆ ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಬೆಳಗಾವಿ ಜಿಲ್ಲೆಯ ವಿಭಜನೆಯ ಮಟ್ಟಿಗೆ ಹಿರಿಯ ನಾಯಕರು ಏನು ಮಾತನಾಡಿದ್ದಾರೆ ಅವರನ್ನು ನೀವು ಕೇಳಬೇಕು ಆದರೆ ಭಾರತೀಯ ಜನತಾ ಪಾರ್ಟಿಯ ನಿಲುವು ನಾನು ಸ್ಪಷ್ಟ ಮಾಡಿದ್ದೀನಿ